ದಕ್ಷಿಣ ಕನ್ನಡದ ಮೂಡಬಿದಿರೆಯಲ್ಲಿರುವ ಪ್ರತಿಷ್ಠಿತ ಆಳ್ವಾಸ್ ಕಾಲೇಜು ಮತ್ತೆ ವಿವಾದದಲ್ಲಿದೆ. ಪರೀಕ್ಷೆ ಮುಗಿದ ಬಳಿಕ ಪಾರ್ಟಿ ಮಾಡಿದ್ದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿ ಬಾಸುಂಡೆ ಬರುವಂತೆ ತಿಳಿಸಿದ್ದಾರೆ. ಮೂಡಬಿದಿರೆಯಲ್ಲಿರುವ ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ಸೇರಿದ ಪುಷ್ಪಗಿರಿ ಹಾಸ್ಟೆಲ್ನಲ್ಲಿ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಮೂಡಬಿದಿರೆ ಠಾಣೆಯಲ್ಲಿ ವಿದ್ಯಾರ್ಥಿಗಳ ಹೆತ್ತವರು ದೂರು ನೀಡಿದ್ದಾರೆ. ವಾರ್ಡನ್ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ನಾಯಕನ ವಿರುದ್ಧ ಪಕ್ಷದ ಮೇಲಿನವರು ಕೆಂಡಾಮಂಡಲರಾಗಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಬಿಜೆಪಿ ನಾಯಕನ ವಿರುದ್ಧ ಪಕ್ಷದ ಮೇಲಿನವರು ಕೆಂಡಾಮಂಡಲರಾಗಿದ್ದಾರೆ, ನಿಮಗೆ ಅಲ್ಲೆಲ್ಲ ಹೋಗೋಕ್ಕಾಗುತ್ತೆ, ಮತ್ತಿಲ್ಯಾಕೆ ಹೋಗಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. 4 ಕೆಜಿ ತೂಕ ಇಳಿಸಿಕೊಂಡ ನಾಯಕನ ಬೆವರಿಳಿಸಿದೆ ಹೈಕಮಾಂಡ್. ಹಾಗಾದ್ರೆ ಆ ಬಿಜೆಪಿ ನಾಯಕ ಯಾರು, ಅವರು ಮಾಡಿದ್ದಾದರೂ ಏನು? ಬೆಂಗಳೂರು ರಕ್ಷಿಸಿ ಪಾದಯಾತ್ರೆ, ಆರ್ ಅಶೋಕ್ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದ್ದಾರಾ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಿನ್ನೆ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಕ್ಷೇತ್ರದಲ್ಲಿ ನಡೆದಿದ್ದ ಕಾಲ್ನಡಿಗೆಗೆ ಮಾಜಿ DCM ಚಕ್ಕರ್ ಹೊಡೆದಿದ್ರು. ನನಗೆ ಕಾಲ್ ನೋವಿದೆ ಅಂತ ಹೇಳಿ ಮನೆಯಲ್ಲೇ ಉಳ್ಕೊಂಡಿದ್ರು ಬಿಜೆಪಿ ನಾಯಕ. ಆದರೆ ಸಂಜೆ ಗೋವಿಂದರಾಜನಗರ ಮತ್ತು ವಿಜಯನಗರದಲ್ಲಿ ಅಶೋಕ್ ನೇತೃತ್ವದಲ್ಲೇ ಪಾದಯಾತ್ರೆ ಮಾಡಲಾಗಿದೆ. 26 ಕ್ಷೇತ್ರಗಳಲ್ಲಿ ಬಿಸಿಲು ಮಳೆ ಲೆಕ್ಕಿಸದೆ ನಡೆದಿದ್ದ ಅಶೋಕ್ಗೆ ಚಕ್ಕರ್ ಹೊಡೆದಿದ್ದು ಯಾಕೆ ಈ ಏರಿಯಾದಲ್ಲಿ, ಅಂದರೆ BTM ಲೇಔಟ್ನಲ್ಲಿ ಯಾಕೆ ಚಕ್ಕರ್ ಹೊಡೆದ್ರು? ಇದೇನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಾ, ಅಥವಾ ಅಶೋಕ್ಗೆ ಕಾಡ್ತಿರೋದು ಭಯಾನ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಬಿಜೆಪಿ ನಾಯಕನ ವಿರುದ್ಧ ಪಕ್ಷದವರು ಕೆಂಡಾಮಂಡಲರಾಗಿದ್ದು ಬೇರೆ ಯಾರ ಮೇಲೂ ಅಲ್ಲ, ಕೂಡ ಆರ್ ಅಶೋಕ್ ಅವರ ಮೇಲೆ. ಯಾಕೆಂದ್ರೆ ಬೆಂಗಳೂರು ರಕ್ಷಿಸಿ ಅಂತಕ್ಕಂಥ ಪಾದಯಾತ್ರೆ ಆರ್ ಅಶೋಕ್ ಅವರ ನೇತೃತ್ವದಲ್ಲೇ ನಡೀತಾ ಇದೆ. 26 ಕ್ಷೇತ್ರಗಳಲ್ಲಿ ಈಗಾಗಲೇ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಬಿಸಿಲು ಮಳೆ ಯಾವುದನ್ನೂ ಲೆಕ್ಕಿಸದೆ ಪಾದಯಾತ್ರೆ ಮಾಡಿ 4 ಕೆಜಿ ತೂಕ ಕಡಿಮೆ ಮಾಡಿಕೊಂಡೆ ಅಂತಲೂ ಅಶೋಕ್ ಹೇಳಿದ್ರು.
ಎಲ್ಲಾ ಕಡೆಗೆ ಹೋದವರು ಬಿಟಿಎಂ ಲೇಔಟ್ಗೆ ಮಾತ್ರ ಇವರು ಹೋಗಿಲ್ಲ. ಅಂದ್ರೆ ಗೃಹ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರಕ್ಕೆ ಮಾತ್ರ ಇವರು ಪಾದಯಾತ್ರೆಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಆರ್ ಅಶೋಕ್ ಅವರಿಗೆ ಏನಾದರೂ ಭಯ ಕಾಡ್ತಾ ಇದೆಯಾ, ಅಥವಾ ಇದು ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಭಾಗನ ಅಂತಕ್ಕಂಥ ಪ್ರಶ್ನೆ ಮತ್ತು ಅನುಮಾನ ಮೂಡುತ್ತೆ. ಬೆಳಗ್ಗೆ ನೋಡಿದ್ರೆ ಬಿಟಿಎಂ ಲೇಔಟ್ಗೆ ನಾನು ಬರೋಕ್ಕಾಗಲ್ಲ, ಕಾಲು ನೋವು ಅಂತ ಹೇಳಿದವರು ಸಾಯಂಕಾಲ ವಿಜಯನಗರ ಮತ್ತು ಗೋವಿಂದರಾಜನಗರದಲ್ಲಿ ಇವರ ನೇತೃತ್ವದಲ್ಲೇ ಪಾದಯಾತ್ರೆ ಮಾಡಿದ್ದಾರೆ. ಅಲ್ಲಿಗೆ ಹೋಗಕ್ಕಾಗುತ್ತೆ, ಇಲ್ಲಿಗೆ ಯಾಕೆ ಹೋಗಕ್ಕಾಗಲ್ಲ ಅಂತ ಹೈಕಮಾಂಡ್ ಕೂಡ ಪ್ರಶ್ನೆ ಮಾಡಿದೆ. ನಿಮಗೆ ಕಾಡ್ತಾ ಇರೋದು ಭಯನ, ಅಥವಾ ನೀವೇನಾದರೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ ಅಂತ ನೇರವಾಗಿ ಪ್ರಶ್ನೆಯನ್ನ ಕೇಳಲಾಗಿದೆ. ಇದಕ್ಕೆ ಆರ್ ಅಶೋಕ್ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ, ಯಾವ ಕಾರಣಕ್ಕೋಸ್ಕರ ಅವ್ರು ಹೋಗಿಲ್ಲ ಅಂತ, ಅಥವಾ ನಿಜವಾಗಿಯೂ ಅವರಿಗೆ ಕದ ಬೆಳಿಗ್ಗೆ ಅದನ್ನ ಸರಿಪಡಿಸ್ಕೊಂಡು ಹೋದ್ರ, ಇಲ್ಲ ರಾಮಲಿಂಗಾರೆಡ್ಡಿ ಅವ್ರ ಜೊತೆನಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಮಾಡ್ತಾ ಇದಾರ, ಅಥವಾ ಪಾದಯಾತ್ರೆ ನಡೆದಿದ್ದು ಅಲ್ಲಿ ಅಶೋಕ್ ಅವರ ಅನುಪಸ್ಥಿತಿ ಅಷ್ಟು ದೊಡ್ಡ ಮಟ್ಟಿಗೆ ಎದ್ದು ಕಾಣುತ್ತಾ, ಅವ್ರು ಅಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರು ಗೆದ್ದು ಬಿಡ್ತಾರ, ಅವ್ರು ಹೋಗಿದ್ದಿದ್ರೆ ಸೋತು ಬಿಡ್ತಾ ಇದ್ರ, ಈ ತರ ಪ್ರಶ್ನೆಗಳೆಲ್ಲವೂ ಕೂಡ ಜನ ಮಾತನಾಡ್ಕೋತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ಇಂಥ ಒಂದು ಪ್ರಶ್ನೆ ಈಗ ಜನರಲ್ ಆಗಿ ಕಾಡ್ತಾ ಇದೆ, ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರ ಒಂದನ್ನ ಬಿಟ್ಟು ಬೇರೆ ಎಲ್ಲಾ ಕಡೆ ಅವ್ರು ಹೋಗ್ತಾರೆ, ಅಲ್ಲಿಗೆ ಯಾಕೆ ಹೋಗಿಲ್ಲ ಅಂತ ಹೈಕಮಾಂಡ್ ಕೂಡ ಪ್ರಶ್ನೆ ಮಾಡಿದೆ, ಏನಿದ್ರ ಹಿನ್ನೆಲೆ, ಏನು ನಿಜವಾದ ಕಾರಣ? ಅರವಿಂದ್, ಸಹಜವಾಗಿ ಹಿಂದೆ ಅಶೋಕ್ ಮೇಲೆ ಆರೋಪ ಇತ್ತು, ಅಂದ್ರೆ ಪ್ರಮುಖವಾಗಿ ಬೆಂಗಳೂರು ರಾಜಕಾರಣ ಸಂದರ್ಭದಲ್ಲಿ ಅವರು ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಳ್ತಾರೆ ಅಂತ. ಈ ಒಂದು ಸಂದರ್ಭದಲ್ಲಿ RSS ಮುಖಂಡರಾಗಿರ್ಬೋದು ಮತ್ತೆ ಕೆಲ BJP ಮುಖಂಡರು ಕೂಡ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ರು, ಇನ್ನು ಮುಂದೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೂಡ ನಡೆಯಬಾರದು ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಆದ್ರೆ ಪ್ರಮುಖವಾಗಿ ಈ ಒಂದು ಬೆಂಗಳೂರು ರಕ್ಷಿಸಿ ಪಾದಯಾತ್ರೆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ವಿರುದ್ಧ ನಡೆದಿರತಕ್ಕಂತ ಒಂದು ಪಾದಯಾತ್ರೆ, ಹಾಗಾಗಿ ಗೃಹ ಸಚಿವರ ಒಂದು ಕ್ಷೇತ್ರದಲ್ಲೇ ಒಂದು ಅಶೋಕ್ ರವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇದ್ದು ನಿಜಕ್ಕೂ ಕೂಡ ಪಕ್ಷದ ನಾಯಕರಿಗೆ ಕೆಲ ನಾಯಕರಲ್ಲೂ ಕೂಡ ಅಸಮಾಧಾನ ತಂದೋಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆಗಳ ಪ್ರತಿ ಹೇಳಿಕೆಗಳನ್ನ ಕೊಡುತ್ತಾ, ಅವರಿಗೆ ಟಾಂಗ್ ಕೊಡ್ತಾ, ಅವರನ್ನ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರತಕ್ಕಂಥ ಅಶೋಕ್ ರವರು ನಿನ್ನೆ ನಡೆದಂತಹ ಅವರ ಕ್ಷೇತ್ರದಲ್ಲಿ ಇರತಕ್ಕಂಥ ಪಾದಯಾತ್ರೆ ಸಂದರ್ಭದಲ್ಲಿ ಕೇವಲ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಮತ್ತಿತರರು ಮಾತ್ರ ಭಾಗವಹಿಸಿದ್ರು, ಆದ್ರೆ ಅಶೋಕ್ ರವರು ಅಲ್ಲಿ ಗೈರು ಹಾಜರಾಗಿದ್ರು. ಹಾಗಾಗಿ ಇದಕ್ಕೆ ಕಾರಣ ಏನು ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾರಂತ ವಿಚಾರ. ಅಂದ್ರೆ ಇಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಏನಾದ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಾದ್ರು ಮಾಡಿದ್ರ, ಅಥವಾ ಏನಾದ್ರೂ ಬೇರೆ ರೀತಿಯ ಭಯ ಏನಾದ್ರೂ ಕಾಡ್ತಾ ಇತ್ತ ಅಶೋಕ್ ರವರಿಗೆ, ಏಕೆ ಅವರು ಅನುಪಸ್ಥಿತಿ ಒಂದು ಗೈರಾಗಿದ್ರು ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಂತ ವಿಚಾರ. ಆದ್ರೆ ಅಶೋಕ್ ರವರು ಮತ್ತೆ ಅವರ ಆಪ್ತರ ಪ್ರಕಾರ ನಿನ್ನೆ ಭೂಪೇಂದ್ರ ಯಾದವ್ ಅವರು ಬಂದಿದ್ರು ಅವರ ಕ್ಷೇತ್ರದಲ್ಲಿ, ಹಾಗಾಗಿ ಆ ಒಂದು ಸಭೆಯಲ್ಲಿ ಕೂಡ ಭಾಗವಹಿಸಿದ್ರು, ಹಾಗಾಗಿ ಆ ಒಂದು ಪಾದಯಾತ್ರೆಗೆ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಆದ್ರೆ ಏನೇ ಇದ್ರು ಕೂಡ ಅಶೋಕ್ ರವರ ನೇತೃತ್ವದಲ್ಲಿ ಎಲ್ಲಾ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬೆಂಗಳೂರು ರಕ್ಷಿಸಿ ಪಾದಯಾತ್ರೆ ಕೂಡ ನಡೀತಾ ಇದೆ. ಅಂದ್ರೆ ಇನ್ನೊಂದು ಕ್ಷೇತ್ರ ಮಾತ್ರ ಬಾಕಿ ಇದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಅವರು ಆ ಪರ್ಟಿಕ್ಯುಲರ್ ಆಗಿ BTM ಲೇಔಟ್ಗೆ ಏಕೆ ಗೈರಾದ್ರು ಅನ್ನೋದು ಕೂಡ ಈಗ ಚರ್ಚೆ. ಮಾಹಿತಿಗಾಗಿ ಧನ್ಯವಾದ.